Hi friends, Ruchi Paakashaale channel ge tammellarigu mattomme swagata. Friends, nan ivattu manele musli andre cereals hege madodu anta torustini. Tumba janru madam vargade tagolodu namge costly agutte. Manele hege madbeko heli anta helta idru. So nan idanna manele try madde. Haudalva namge ishta bandiro reetiyagi navu cereals na manele maadkobohudu. So nan ivattu ee recipe na detail age tilisikortini. Hage idanna weight loss maadkobeku ankolovarige tumbane olle food anta helabodu. Hage tumba janru dry fruits ella tagolodilla jaastiyagi. ಮರ್ತ ಹೋಗ್ತಾರೆ ಕೆಲವರು ತಗೊಳ್ಳೋದೇ ಇಲ್ಲ ಸೊ ಅಂಥವ್ರಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಮಕ್ಕಳಿಗೂ ಕೂಡ ಕೊಡ್ಬೋದು ಇದು ಬರೀ ವೆಯ್ಟ್ ಲಾಸ್ಗೆ ಅಂತಲೇ ಅಲ್ಲ ಇದರಲ್ಲಿ ಸಾಕಷ್ಟು ರೀತಿಯಾದಂತಹ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಫೈಬರ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಸೊ ಬನ್ನಿ ಈ ರೆಸಿಪಿ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕಿಂತ ಮೊದಲನೇದಾಗಿ ನೀವಿನ್ನು ನಮ್ಮ ರುಚಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟಿಗೆ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಳ್ಳೋಣ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ವಾಲ್ನಟ್ಸ್ನ ತೊಗೊಂಡಿದ್ದೀನಿ ಸೊ ನೀವು ಇದನ್ನೇ ತೊಗೋಬೇಕು ಅಂತ ಏನೂ ಇಲ್ಲ ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ಹಾಕ್ಕೋಬೋದು 2 ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಗೆ 2 ಟೇಬಲ್ ಸ್ಪೂನಷ್ಟು ಬಾದಾಮಿ ಇವೆಲ್ಲದನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ 2 ಟೇಬಲ್ ಸ್ಪೂನಷ್ಟು ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ ಕೆಲವರು ಕೇಳ್ತಾ ಇರ್ತಾರೆ ನನಗೆ ಇದನ್ನು ಕೂಡ ತಿಂತಾರಾ ಅಂತ ಹೌದು ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ 2 ಟೇಬಲ್ ಸ್ಪೂನಷ್ಟು ಸೂರ್ಯಕಾಂತಿ ಬೀಜನ ಹಾಕಿ ಆದಷ್ಟು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೀವು ಇದ್ರ ಜೊತೆಗೆ ಪಿಸ್ತಾ ಬೇಕು ಅಂದರೂ ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಹಾಕಿಲ್ಲ ನಿಮ್ಮ ಹತ್ರ ಇದರಲ್ಲಿ ಯಾವುದಾದ್ರೂ ಒಂದು ಐಟಮ್ ಇಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಕೋಬೋದು ಇದನ್ನು ಒಂದು 2-3 ನಿಮಿಷ ಹುರ್ಕೊಂಡಾದಮೇಲೆ ಈ ಹುರಿದಿರೋದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೀವು ಇದನ್ನೇ ಬೇಕು ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ಇದೇ ಪ್ಯಾನ್ಗೆ ನಾನಿಲ್ಲಿ 1/4 ಕಪ್ನಷ್ಟು ಕಾರ್ನ್ಫ್ಲೆಕ್ಸನ್ನು ಹಾಕಿ ಹುರಿತಾ ಇದ್ದೀನಿ ಇದಕ್ಕೆ ತುಪ್ಪ ಎಣ್ಣೆ ಏನೂ ಹಾಕೋದು ಬೇಡ ಜಸ್ಟ್ ಈ ರೀತಿ ಹುರಿತಾ ಇದ್ರೇ ಅದು ಚೆನ್ನಾಗಿ ಅರಳುತ್ತೆ ನೋಡ್ತಾ ಇದ್ದೀರಲ್ವಾ ಈ ಥರ ಮತ್ತು ತೀರಾ ಕೆಂಪಿಗೂ ಮಾಡ್ಕೋಬೇಡಿ ಚೆನ್ನಾಗಿರೋದಿಲ್ಲ ಟೇಸ್ಟ್ ಇಷ್ಟಾದರೆ ಸಾಕು ಈಗ ಇದನ್ನು ಕೂಡ ನಾವು ಫಸ್ಟಿಗೆ ಡ್ರೈ ಫ್ರೂಟ್ಸನ್ನು ಹುರಿದೇ ಹಾಕ್ಕೊಂಡಿದ್ವಲ್ವ ಆ ಬೌಲ್ಗೆ ಇದನ್ನು ಕೂಡ ಹಾಕ್ಕೊಳ್ಳಿ ಇನ್ನು ನೆಕ್ಸ್ಟು ಓಟ್ಸನ್ನು ಹುರ್ಕೊಳ್ಳೋಣ ನಾನಿಲ್ಲಿ 2 ಕಪ್ನಷ್ಟು ಓಟ್ಸನ್ನು ತೊಗೊಂಡಿದ್ದೀನಿ ಈ ರೀತಿ ಪುಡಿಯಾಗಿರುವಂತಹ ಓಟ್ಸನ್ನು ತೊಗೊಂಡಿದ್ದೀನಿ ಇದು ಬೇಡ ಅಂದ್ಕೊಂಡ್ರೆ ನಮಗೆ ರೋಲ್ಡ್ ಓಟ್ಸ್ ಅಂತ ಕೂಡ ಸಿಗುತ್ತೆ ಅದು ನೋಡಿ ಈ ರೀತಿಯಾಗಿರುತ್ತೆ ನಾವು ಇದರಲ್ಲಿ ಯಾವುದಾದ್ರೂ ತೊಗೋಬೋದು ಇದನ್ನು ಬೇಕಾದರೂ ತೊಗೋಬೋದು ಹಾಗೆ ನಾನು ಫಸ್ಟ್ ತೋರಿಸಿದ್ನಲ್ವ ಅದಾದರೂ ತೊಗೋಬೋದು ಇದಾದರೆ ಸ್ವಲ್ಪ ಹಾಲಿನ ಜೊತೆ ನೆನಿಲಿಕ್ಕೆ ಟೈಮ್ ಹಿಡಿಯತ್ತೆ ಈ ಪುಡಿ ಓಟ್ಸ್ ಇದೆ ಅಲ್ವಾ ಬೇಗನೆ ನೆನೆಯುತ್ತೆ ಅದಕ್ಕಾಗಿ ನಾನು ಇದನ್ನೇ ಯೂಸ್ ಮಾಡ್ಕೋತೀನಿ 2 ಕಪ್ನಷ್ಟು ಓಟ್ಸನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದು ಚೆನ್ನಾಗಿ ಬಿಸಿ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ 1-2 ನಿಮಿಷ ಹುರ್ಕೊಂಡ್ರೂ ಸಾಕಾಗತ್ತೆ ಈಗ ಆಗಿದೆ ಸೊ ಇದನ್ನು ಕೂಡ ಅಷ್ಟೇ ಬೌಲ್ಗೆ ಹಾಕ್ಕೊಳ್ಳೋಣ ನೀವು ಯಾವುದೇ ಓಟ್ಸನ್ನು ತೊಗೊಂಡ್ರೂ ಅದನ್ನು ಹುರಿದ್ಬಿಟ್ಟೆ ಹಾಕ್ಕೋಬೇಕು ಈಗ ಇನ್ನೊಂದು ಪ್ಯಾನ್ಗೆ 1/4 ಕಪ್ನಷ್ಟು ನಾನಿಲ್ಲಿ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ನೀವು ಬೆಲ್ಲ ಬದಲಾಗಿ ಬ್ರೌನ್ ಶುಗರ್ನ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ 1-2 ಟೇಬಲ್ಸ್ಪೂನಷ್ಟು ನೀರನ್ನ ಹಾಕಿ ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಕುದಿಸ್ಕೋಬೇಕು ಒಂದು ವೇಳೆ ಬೆಲ್ಲದಲ್ಲಿ ಕಲ್ಲಿತ್ತು ಅಂದರೆ ಫಸ್ಟೇ ಬೆಲ್ಲನ ಕರಗಿಸ್ಕೊಂಡ್ಬಿಟ್ಟು ಅದನ್ನು ಸೋಸ್ಕೊಂಡು ಕುದಿಸ್ಕೊಳ್ಳಿ ನೋಡಿ ಈ ರೀತಿ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈ ಪಾಕ ಬಂದುಬಿಟ್ಟು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಮತ್ತು ಗಟ್ಟಿ ಆಯಿತು ಅಂದರೆ ನೀವು ಮಿಕ್ಸ್ ಮಾಡಿದಾಗ ಉಂಡೆ ಥರ ಆಗಿಬಿಡತ್ತೆ ಬಿಡಿಬಿಡಿಯಾಗಿ ಆಗೋದಿಲ್ಲ ತೋರಿಸ್ತೀನಿ ನೋಡಿ ಬೆಲ್ಲದ ಪಾಕ ಬಂದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಸೊ ಈಗ ಸ್ಟೌವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ ನೀವು ಬ್ರೌನ್ ಶುಗರ್ನ ಮಾಡೋದಾಯಿತು ಅಂದರೆ ಇದೇ ಪ್ರೊಸೀಜರ್ನೇ ಮಾಡಬೇಕು ಸೊ ಈಗ ಇನ್ನು ಉಳಿದಿರೋ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ಳೋಣ ಇದನ್ನು ಹುರಿಬೇಕಾದ ಅಗತ್ಯ ಇಲ್ಲ ಡೈರೆಕ್ಟಾಗೆ ಹಾಕ್ಬೋದು 2 ಟೇಬಲ್ಸ್ಪೂನಷ್ಟು ಒಣದ್ರಾಕ್ಷಿ ತೊಗೊಂಡಿದ್ದೀನಿ ಇದರಲ್ಲೇ ಕಪ್ಪು ದ್ರಾಕ್ಷಿ ಬರುತ್ತಲ್ವ ಅದನ್ನು ಕೂಡ ತೊಗೋಬಹುದು ಹಾಗೆ 1-2 ಟೇಬಲ್ಸ್ಪೂನಷ್ಟು ಅಂಜೂರನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ 2 ಟೇಬಲ್ಸ್ಪೂನಷ್ಟು ಕ್ರೇನ್ಬೆರಿ 2 ಟೇಬಲ್ಸ್ಪೂನಷ್ಟು ಬ್ಲೂಬೆರಿ ತೊಗೊಂಡಿದ್ದೀನಿ ಇನ್ನು ಇದಕ್ಕೆ ಡ್ರೈ ಸ್ಟ್ರಾಬೆರಿ ಆಗಿರ್ಬೋದು ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಈ ರೀತಿ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ಫ್ರೆಂಡ್ಸ್ ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ ದಿಢೀರಂತ ನಿಮ್ಗೆ 2 ನಿಮಿಷದಲ್ಲೇ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡತ್ತೆ ನಾವು ಫಸ್ಟಿಗೆ ಬೆಲ್ಲದ ಸಿರಪ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಈ ಬೌಲ್ಗೆ ಹಾಕ್ಕೋಬೇಕು ನೀವು ಡೈರೆಕ್ಟಾಗಿ ಬೆಲ್ಲದ ಪುಡಿನೋ ಅಥವಾ ಶುಗರ್ ಪೌಡರ್ನೋ ಹಾಕಿದ್ರೆ ಅಷ್ಟಾಗಿ ಟೇಸ್ಟ್ ಇರೋದಿಲ್ಲ ಯಾಕೆಂದರೆ ಎಲ್ಲದಕ್ಕೂ ಹೊಂದ್ಕೊಳ್ಳೋದಿಲ್ಲ ಅಲ್ವಾ ಅದಕ್ಕಾಗಿ ಈ ರೀತಿ ಸಿರಪ್ ಹಾಕೋದ್ರಿಂದ
ಎಲ್ಲದಕ್ಕೂ ಚೆನ್ನಾಗಿ ಹಿಡಿಯತ್ತೆ. ಸಿರಪ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಮತ್ತು ಇದು ಅಂಟ್ಕೊಂಡಿದೆ ಅಲ್ವಾ, ಮುದ್ದೆ ಮುದ್ದೆ ಆಗುತ್ತೆ ಅಂದ್ಕೋಬೇಡಿ. ಸೊ ನಾನು ಫಸ್ಟೇ ಹೇಳ್ದಂಗೆ ಸಿರಪ್ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದಮೇಲೆ ಈಗ ಕೈನಿಂದ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಗಟ್ಟಿಯಾಗಿ ಪ್ರೆಸ್ ಮಾಡಬೇಡಿ, ಎಲ್ಲ ಅದು ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ಜಸ್ಟ್ ನಾನು ಹೇಗೆ ತೋರಿಸ್ತಾ ಇದ್ದೀನೋ ಆ ಥರ ಮಿಕ್ಸ್ ಮಾಡಬೇಕು. ಈ ರೀತಿ ನಾವು ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಅಗ್ಲವಾದಂತಹ ಪ್ಲೇಟ್ಗೆ ಸೀರಿಯಲ್ಸ್ನ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಎಲ್ಲ ಕಡೆಯೂ ಹರಡ್ಕೋಬೇಕು. ಈ ಥರ ನಾನು ಮೊದಲೇ ಹೇಳಿದ್ನಲ್ವಾ, ಬೆಲ್ಲದ ಪಾಕನ ನಾವು ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಚಿಕ್ಕಿ ಥರ ಆಗಿಬಿಡತ್ತೆ. ಅದೇ ನಾವು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಇದು ಒಣಗಿದ ಮೇಲೆ ಬಿಡಿಬಿಡಿಯಾಗತ್ತೆ. ಇದನ್ನು 1-2 hours ಹೀಗೆ ಆರಲಿಕ್ಕೆ ಬಿಡಿ, ಅವಾಗ ಚೆನ್ನಾಗಿ ಬಿಡಿಬಿಡಿಯಾಗತ್ತೆ. ನೋಡಿ ಈಗ 1-2 hours ಆಗಿದೆ, ನೋಡ್ತಾ ಇದ್ದೀರಲ್ವಾ ಎಷ್ಟು ಬಿಡಿಬಿಡಿಯಾಗಿದೆ ಅಂತ. ನೀವು ಒಂದು ವೇಳೆ ಓಟ್ಸ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನ ಕಡಿಮೆ ಕೂಡ ಮಾಡ್ಬೋದು. ನೋಡಿ ಇನ್ನೂ ಅಲ್ಲಲ್ಲಿ ಅಂಟ್ಕೊಂಡಿತ್ತು ಅಂದರೆ ಜಸ್ಟ್ ಕೈನಿಂದ ಪ್ರೆಸ್ ಮಾಡಿದ್ರೆ ಪುಡಿಪುಡಿ ಆಗತ್ತೆ, ತೀರಾನೂ ಕೈಯಿಂದ ಕ್ಯೂಚಬಾರ್ದು. ಈಗ ಒಂದು ಏರ್ ಟೈಟ್ ಕಂಟೈನರ್ಗೆ ಸೀರಿಯಲ್ಸ್ನ ಹಾಕ್ಕೊಳ್ಳೋಣ. ಸೊ ಇದನ್ನು ಆರಾಮಾಗಿ ನೀವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಡ್ಬೋದು, ಚೆನ್ನಾಗಿರುತ್ತೆ. ಸೇಮ್ ನಮಗೆ ಮಾರ್ಕೆಟಲ್ಲಿ ಹೇಗೆ ಸಿಗುತ್ತಲ್ವಾ ಅದೇ ರೀತಿಯಾಗಿ ಅದೇ ಟೇಸ್ಟೇ ಇರುತ್ತೆ. ನೀವು ಈ ರೀತಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ನಿಮಗೆ ಯಾವಾಗಾದರೂ ಹೊಟ್ಟೆ ಹಶುವಾದಾಗ ಸೊ ಬರೀ 2 spoonಷ್ಟು ಹಾಕ್ಕೊಂಡ್ಬಿಟ್ಟು ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇವಾಗ ಇದನ್ನು ಹೇಗೆ ತೊಗೋಬೇಕು ಅಂದರೆ ಮುಸ್ಲಿನ ತೊಗೊಂಡ್ಬಿಟ್ಟು ಒಂದು ಬೌಲ್ಗೆನೆ ಹಾಕ್ಕೊಳ್ಳಿ. ನಾನಿಲ್ಲಿ 1-3 spoonಷ್ಟು ಹಾಕ್ತಾ ಇದ್ದೀನಿ. ಇದರಿಂದ ನೀವು ಸ್ವಲ್ಪ ಜಾಸ್ತಿ ಆದರೂ ತೊಗೋಬೋದು ಅಥವಾ ಕಡಿಮೆ ಕೂಡ ತೊಗೋಬೋದು. ಇನ್ನು ಇದರಲ್ಲಿ ಪ್ರೋಟೀನ್, ನ್ಯೂಟ್ರಿಯೆಂಟ್ಸ್, ಫೈಬರ್ ಇದೆಲ್ಲವೂ ಕೂಡ ಜಾಸ್ತಿಯಾಗಿ ಸಿಗುತ್ತೆ. ನಾನಂತೂ ಇದನ್ನು 1-2 times ಅಂತೂ ತೊಗೊಂಡೇ ತೊಗೋತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಇನ್ನು ಇದಕ್ಕೆ ಹಾಲು ತೊಗೊಂಡಿದ್ದೀನಿ, ಅಂದರೆ ನಾನಿಲ್ಲಿ 1 glassನಷ್ಟು ಹಾಲನ್ನ ಬಿಸಿ ಮಾಡಿಕೊಂಡು ಈ ಸೀರಿಯಲ್ಸ್ಗೆ ಹಾಕ್ತಾ ಇದ್ದೀನಿ. ಇದನ್ನು 1 ನಿಮಿಷ ನೆನಿಲಿಕ್ಕೆ ಬಿಡಿ, ಚೆನ್ನಾಗಿ ನೆನ್ಮೇಲೆ ಇನ್ನೂ ಟೇಸ್ಟ್ ಸಖತ್ತಾಗಿರತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಇದನ್ನು ಡೈರೆಕ್ಟಾಗಿ ತಿನ್ನುವಂಥದ್ದು. ನಾವು ಇದಕ್ಕೆ ಬೆಲ್ಲ ಹಾಕಿದ್ದೀವಲ್ವ, ಜಾಸ್ತಿ ಸ್ವೀಟ್ ಬೇಡ ಅಂದ್ಕೊಳ್ಳೋರಿಗೆ ಅದು ಕರೆಕ್ಟಾಗತ್ತೆ. ಇನ್ನೂ ಎಕ್ಸ್ಟ್ರಾ ಸ್ವೀಟ್ ಬೇಕು ಅಂದರೆ ಹಾಲು ಸ್ವಲ್ಪ ತಣ್ಣಗಾದಮೇಲೆ ನೀವು ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರತ್ತೆ. ಆ್ಯಂಡ್ ಇವತ್ತಿನ ನಿಮಗೆ ಈ ಸೆರಿಲ್ಸ್ನ ರೆಸಿಪಿ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ 1 like ಕೊಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.